ಅಕ್ಟೋಬರ್ ಹನ್ನೆರಡರಂದು ನಡೆಯಲಿರುವ ವಿಶ್ವವಿಖ್ಯಾತ ಮಡಿಕೇರಿ ಗೋಣಿಕೊಪ್ಪಲು ದಸರಾ ಅಂಗವಾಗಿ ಸಾರ್ವಜನಿಕರ ಸುರಕ್ಷತೆ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸುಗಮ ಸಂಚಾರದ ಹಿತದೃಷ್ಟಿಯಿಂದ ಕೊಡಗು ಜಿಲ್ಲಾ ಪೊಲೀಸ್ ಸೂಕ್ತ ಕ್ರಮ ಕೈಗೊಂಡಿದ್ದು ಸಾರ್ವಜನಿಕರು ಇಲಾಖೆಯೊಂದಿಗೆ ಸಹಕರಿಸಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಂಜನ್ ಕೋರಿದ್ದಾರೆ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಡಿಕೇರಿ ದಸರಾದ ದಶಮಂಟಪಗಳ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಮಹಿಳೆಯರು ಮಕ್ಕಳು ಹಿರಿಯ ನಾಗರಿಕರು ವಿಶೇಷಚೇತನರ ಸುರಕ್ಷತೆಯ ಸೂಕ್ತ ಕ್ರಮಗಳು ನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಒಬ್ಬರು ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಹದಿನೈದು ಜನ ಸಿಬ್ಬಂದಿಗಳನ್ನು ಒಳಗೊಂಡಿರುವ ಎಂಟು ಜಂಬೂ ತಂಡಗಳನ್ನು ರಚಿಸಲಾಗಿದ್ದು ಈ ತಂಡವು ಹೆಣ್ಣು ಮಕ್ಕಳನ್ನು ಚುಡಾಯಿಸುವ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ತೊಂದರೆ ನೀಡುವ ಮಹಿಳೆಯರೊಂದಿಗೆ ಅಸಭ್ಯವಾಗಿ ವರ್ತಿಸುವ ಕಿಡಿಗೇಡಿಗಳ ಬಗ್ಗೆ ನಿಗಾ ಇಟ್ಟು ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ ಸದರಿ ಜಂಬೂ ತಂಡವನ್ನು ಅತಿ ಹೆಚ್ಚು ಜನ ಸಂದಣಿ ಸೇರುವ ರಾಜಾಸೀಟ್ನಿಂದ ಗಾಂಧಿ ಮೈದಾನದವರೆಗೆ ಎಂಎಂ ವೃತ್ತ ಜಿಟಿ ವೃತ್ತ ಜನತಾ ಬಜಾರ್ನಿಂದ ಅಂಚೆ ಕಚೇರಿಯವರೆಗೆ ಹಳೆ ಖಾಸಗಿ ಬಸ್ ನಿಲ್ದಾಣ ಐಜಿ ವೃತ್ತ ಎಸ್ ಜಂಕ್ಷನ್ ನಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ಮಾರ್ಕೆಟ್ ಜಂಕ್ಷನ್ ಮಹದೇವಪೇಟೆ ರಸ್ತೆಯಂತಹ ಆಯಕಟ್ಟಿನ ಸ್ಥಳಗಳಲ್ಲಿ ನಿಯೋಜಿಸಲಾಗುವುದೆಂದು ತಿಳಿಸಿದರು ದಸರಾ ವೀಕ್ಷಿಸಲು ಆಗಮಿಸುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಪೊಲೀಸ್ ಸಹಾಯವಾಣಿ ಕೇಂದ್ರಗಳನ್ನು ಗಾಂಧಿ ಮೈದಾನ ವೃತ್ತ ನಗರ ಪೊಲೀಸ್ ಠಾಣೆ ಹಳೆ ಖಾಸಗಿ ಬಸ್ ನಿಲ್ದಾಣದ ಆಯಕಟ್ಟಿನ ಸ್ಥಳಗಳಲ್ಲಿ ತೆರೆಯಲಾಗುವುದು ಪೊಲೀಸ್ ಸಹಾಯವಾಣಿ ಕೇಂದ್ರಗಳನ್ನು ಸಾರ್ವಜನಿಕರು ತುರ್ತು ಸ್ಪಂದನೆಗಾಗಿ ಸಂಪರ್ಕಿಸಬಹುದೆಂದು ತಿಳಿಸಿದರು ಅವತ್ತೇ ದಿವಸ ಒಂದು ಒಂದರಿಂದ ಒಂದೂವರೆ ಲಕ್ಷ ಜನ ಬರೋದರಿಂದ ಪಾರ್ಕಿಂಗ್ ಸಮಸ್ಯೆ ಆಗುತ್ತದೆ ಮೂರನೇ ವಿಚಾರ ಸೇಫ್ಟಿ ಆಫ್ ವುಮನ್ ಆ್ಯಂಡ್ ಚಿಲ್ಡ್ರನ್ ಹೆಣ್ಮಕ್ಳು ಮತ್ತು ಚಿಕ್ಕ ಮಕ್ಕಳು ಬರುವಾಗ ಕ್ರೌಡಲ್ಲಿ ಮಿಸ್ ಆಗೋದಿರಲಿ ಇಲ್ಲ ಇ ಟಿ ಸಿಂಗ್ ಇಂಥ ಘಟನೆಗಳಾಗೋದಕ್ಕೆ ಸಾಧ್ಯನೇ ಇರ್ತದೆ ಈ ಮೂರು ಪ್ರಮುಖ ವಿಚಾರಗಳನ್ನು ನಾವು ಕೈಗೊಂಡಿದ್ದೀವಿ ಒಂದು ಪರ್ಟಿಕ್ಯುಲರ್ಲಿ ಫಸ್ಟ್ ಪ್ರಯಾರಿಟಿ ನಾವು ಕೊಡೋದು ಹೆಣ್ಮಕ್ಳಿಗೆ ಮತ್ತು ಮಕ್ಕಳಿಗೆ ಇ ಟಿ ಸಿಂಗ್ ಇಂಥ ಯಾವುದು ಆಗಬಾರದು ಅಂದ್ರೆ ಉದ್ದೇಶದಿಂದ ಸ್ಪೆಷಲ್ ಟೀಮ್ ಒಂದು ಜಂಬೋ ಟೀಮ್ ಅಂದರೆ ಒಂದು ಎಂಟು ಟೀಮನ್ನು ನಾವು ಮಾಡ್ತಾ ಇದ್ದೀವಿ ಒಂದು ಒಂದು ಟೀಮಲ್ಲಿ ಸುಮಾರು ಹದಿನೈದು ಪೊಲೀಸ್ ಮನೆ ಇರ್ತಾರೆ ಇವರ ಕೆಲಸ ಏನಂದರೆ ಒಂದು ಇಂಪಾರ್ಟೆಂಟ್ ಜಂಕ್ಷನ್ ಒಂದು ಎಂಟು ಇಂಪಾರ್ಟೆಂಟ್ ಜಂಕ್ಷನ್ ನಮ್ಮ ರಾಜಾ ಸೀಟ್ ಎಮ್ ಎಮ್ ಇರತ ಜಿ ಟಿ ಸರ್ಕಲ್ಲು ಜನತಾ ಬಜಾರ್ ಹಳೆ ಬಸ್ ಸ್ಟ್ಯಾಂಡ್ ಇಂಥ ಒಂದು ಎಂಟು ಸ್ಥಳಗಳನ್ನು ನಾವು ಐಡೆಂಟಿಫೈ ಮಾಡಿದ್ವಿ ಆ ಏರಿಯಲ್ಲಿಂದ ಯಾರು ಯು ಟಿ ಸಿಂಗ್ ಮಾಡುವರು ಮುಖವಾಡ ಮಾಡಿಕೊಂಡು ಮಿಸ್ಬಿಗೆ ಮಾಡುವರು ಪಿ ಪಿಗಳು ಇಂಥಾಗ ಯಾವುದು ಆಗ್ತಾರಂದ್ರೆ ಅಂತಗೆ ಇಟ್ಕೊಂಡು ಹಿಡ್ಕೊಂಡು ಹೋಗೋದು ಇವರು ಅಂತಾಗ ಯಾರೇ ಮಿಸ್ಬಿಗೆ ಮಾಡೋದು ಈ ಟೀಸಿಂಗ್ ಮಾಡೋದು ಮತ್ತು ಕುಡಿದು ಬಿಟ್ಟು ಗಲಾಟೆ ಮಾಡ್ತಾರೆ ಅಂದರೆ ಅವರನ್ನು ಕರ್ಕೊಂಡೋಗಿ ಸ್ಟೇಷನಲ್ಲಿ ಬಿಟ್ಟು ಎಫ್ ಐ ಆರ್ ಮಾಡ್ತಾರೆ ಸೊ ಅದ್ರ ಜೊತೆಗೆ ಲಾಸ್ಟ್ ಇಯರ್ ಕೂಡ ನಾವು ಇದು ಆದೇಶವನ್ನು ಮಾಡಿದ್ವಿ ಮಾಸ್ಕ್ ಮತ್ತು ಪಿ ಪಿಗಳು ಮಾಸ್ಕ್ ಹಾಕ್ಕೊಂಡು ತೊಂದರೆ ಕೊಡೋದು ಮಿಸ್ಬಿಗೆ ಮಾಡೋದು ಪ್ರಿವಿಯಸ್ ಇಯರಲ್ಲಿ ಇರುವುದರಿಂದ ಲಾಸ್ಟ್ ಇಯರ್ ನಾವು ಡಿಸ್ಕಷನಲ್ಲಿ ಆಯಿತು ಲಾಸ್ಟ್ ಇಯರು ಬ್ಯಾನ್ ಮಾಡಿದ್ವಿ ಈ ವರ್ಷವೂ ಆ ಬ್ಯಾನ್ ಕಂಟಿನ್ಯೂ ಆಗುತ್ತದೆ ಯಾವುದೇ ಕಾರಣಕ್ಕೆ ಮಾಸ್ ಮತ್ತು ಪಿ ಪಿ